ಇವತ್ತಿನೇ ಪಾಡ್ಕಾಸ್ಟ್ನಲ್ಲಿ ನಾನು ನಿಮಗೆ ಮತ್ತೊಂದು ನೀತಿ ಕಥೆಯನ್ನ ಹೇಳ್ತೀನಿ. ನಾನು ಹೇಳುವ ಈ ಕಥೆಯನ್ನ ನೀವು ಕೇಳ್ತಾ ಕೇಳ್ತಾ ಕಣ್ಮುಚ್ಚಿ ನೆಮ್ಮದಿಯಿಂದ ನಿದ್ದೆ ಮಾಡಿ. ಅವತ್ತೊಂದು ದಿನ ಮರಗೆಲ್ಸದವನೊಬ್ಬ ತನ್ನ ಕೆಲಸವನ್ನೆಲ್ಲ ಮುಗಿಸಿ ಅಂಗಡಿ ಬಾಗಿಲು ಹಾಕಿ ಮನೆಗೆ ಹೊರಡ್ತಾನೆ. ಅವನು ಅಲ್ಲಿಂದ ಹೊರಟ ನಂತರ ಒಂದು ವಿಷಕಾರಿಯಾದಂಥ ಹಾವು ಅವನ ಅಂಗಡಿಗೆ ಬರುತ್ತೆ. ಹಾವಿಗೆ ತುಂಬ ಹಸಿವಾಗಿರುತ್ತೆ. ಈ ಅಂಗಡಿ ಒಳಗಡೆ ಏನಾದರೂ ಸಿಗ್ಬೋದು ತಿನ್ನೋಕ್ಕೆ ಅಂತ ಅದು ಹುಡುಕಾಡೋಕೆ ಶುರು ಮಾಡುತ್ತೆ. ಆ ಕಡೆಯಿಂದ ಈ ಕಡೆ ಪ್ರತಿಯೊಂದು ಕಡೆಯೂ ಕೂಡ ಏನಾದರೂ ತಿನ್ನೋಕ್ಕೆ ಸಿಗುತ್ತೆ ಅಂತ ಹುಡುಕ್ತಾ ಇರುತ್ತೆ. ಹೀಗೆ ಅದು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಬೇಕಾದ್ರೆ ಅಲ್ಲೊಂದು ಗರಗಸ ಇರುತ್ತೆ, ಅದು ಹಾವಿಗೆ ತಾಗ್ಬಿಡುತ್ತೆ. ಈಗ ಗರಗಸ ತಾಗಿದ್ರಿಂದ ಹಾವಿಗೆ ಸ್ವಲ್ಪ ಗಾಯ ಆಗುತ್ತೆ. ಮೊದಲೇ ತುಂಬ ಹಸ್ತಿದ್ರಿಂದ ಕೋಪ ಕೂಡ ಬರುತ್ತೆ. ಈಗ ಕೋಪದಲ್ಲಿ ಸೇಡು ತೀರಿಸ್ಕೋಬೇಕು ಅಂತ ಆ ಗರಗಸವನ್ನು ಈ ಹಾವು ಬಲವಾಗಿ ಕಚ್ಚುತ್ತೆ. ಈಗ ಈ ಹಾವು ಗರಗಸಕ್ಕೆ ಕಚ್ಚಿದ್ರೆ ಗರಗಸಕ್ಕೆ ಏನಾದರೂ ತೊಂದರೆ ಆಗುತ್ತಾ? ಇಲ್ವಲ್ಲ. ಅದ್ರ ಬದಲಾಗಿ ಹಾವಿನ ಬಾಯಿಂದ ರಕ್ತ ಬರೋಕ್ಕೆ ಶುರುವಾಗುತ್ತೆ. ಈಗ ಹಾವಿಗೆ ಇನ್ನೂ ಕೋಪ ಬರುತ್ತೆ. ಹೇಗಾದರೂ ಮಾಡಿ ಗರಗಸವನ್ನು ಕೊಲ್ಲಬೇಕು ಅಂತ ಪ್ರಯತ್ನ ಮಾಡುತ್ತೆ. ಈಗ ಈ ಹಾವು ಆ ಗರಗಸವನ್ನು ಸುತ್ತಕೊಂಡು ಅದನ್ನು ಹಿಸ್ಕಿ ಕೊಲ್ಲುವಂಥ ಪ್ರಯತ್ನ ಮಾಡೋದಕ್ಕೆ ಮುಂದಾಗತ್ತೆ. ಇದಾದ ಮರುದಿನ ಆ ಮರಗೆಲ್ಸದವನು ಅಂಗಡಿ ಬಾಗಿಲನ್ನು ತೆಗಿತಾನೆ. ಅವನಿಗೆ ಈಗ ಗರಗಸವೊಂದಕ್ಕೆ ಹಾವು ಸುತ್ತಕೊಂಡು ಸತ್ತಿರೋದು ಕಾಣುತ್ತೆ. ಇಲ್ಲಿ ಯಾರ್ದೋ ತಪ್ಪಿಂದ ಹಾವು ಸಾಯಲಿಲ್ಲ, ಆದರೆ ಅದು ತನ್ನ ಸ್ವಂತ ಕೋಪ ಹಾಗೆಯೇ ದ್ವೇಷದ ಕಾರಣದಿಂದಾಗಿ ಈ ಪರಿಣಾಮಗಳನ್ನು ಎದುರಿಸಬೇಕಾಯಿತು. ಇಲ್ಲಿಗೆ ಈ ಒಂದು ಪುಟ್ಟ ಕತೆ ಮುಗಿಯುತ್ತೆ. ಕತೆ ಎಷ್ಟು ಚಿಕ್ಕದಾಗಿದೆಯೋ ಇದರ ಅರ್ಥ ಅಷ್ಟೇ ದೊಡ್ಡದಾಗಿದೆ. ಕೆಲವೊಮ್ಮೆ ನಾವು ಕೂಡ ಕೋಪ ಮಾಡಿಕೊಂಡಾಗ ಬೇರೆಯವ್ರಿಗೆ ಹಾನಿ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಬೇಕು ಅಂತ ಮಾಡ್ತೀವೋ ಅಥವಾ ಆ ಮೂಮೆಂಟ್ಗೆ ನಾವು ಆ ರೀತಿ ರಿಯಾಕ್ಟ್ ಮಾಡ್ತೀವೋ ಅದೆಲ್ಲ ಸೆಕೆಂಡ್ರಿ, ಆದರೆ ಇನ್ನೊಬ್ರಿಗೆ ಹರ್ಟ್ ಮಾಡೋಕ್ಕಂತೂ ಟ್ರೈ ಮಾಡ್ತೀವಿ. ಎಲ್ಲರೂ ಮಾಡ್ತಾರೆ ಅಂತಲ್ಲ, ಬಟ್ ಮೋಸ್ಟ್ ಆಫ್ ದ ಟೈಮ್ ಇದೇ ರೀತಿ ಆಗುತ್ತೆ. ನಮಗೆ ಕೋಪ ಬಂದಿರುತ್ತೆ, ಯಾರೋ ಮಾತಾಡ್ಸಕ್ಕೆ ಬರ್ತಾರೆ ಅಥವಾ ಇನ್ನೇನೋ ಕೆಲಸಕ್ಕೋಸ್ಕರ ಬರ್ಬೋದು. ನಮ್ಮ ಕೋಪದಲ್ಲಿ ಅವ್ರನ್ನ ಬೈದು ಕಳಿಸ್ಬಿಡ್ತೀವಿ ಅಥವಾ ಹೊಡೆದೇ ಬಿಡ್ತೀವಿ ಅಲ್ವಾ? ಆದರೆ ಸಮಯ ಕಳೀತಾ ಕಳೀತಾ ನಾವು ಅರ್ಥ ಮಾಡ್ಕೊಳ್ಳೋದು, ನಾವು ಕೋಪದಲ್ಲಿ ಇನ್ನೊಬ್ರಿಗೆ ತೊಂದರೆ ಕೊಟ್ಟಾಗ, ಇನ್ನೊಬ್ರಿಗೆ ಹರ್ಟ್ ಮಾಡಿದಾಗ ಅವ್ರಿಗಿಂತ ಹೆಚ್ಚಾಗಿ ನಮಗೇನೆ ನೋವಾಗೋದು ಅಂತ. ಫಾರ್ ಎಕ್ಸಾಂಪಲ್, ನನಗೆ ಕೋಪ ಬಂದಿರುತ್ತೆ, ಯಾರೋ ಬಂದು ನನ್ನನ್ನು ಮಾತಾಡ್ಸೋಕ್ಕೆ ಪ್ರಯತ್ನ ಮಾಡ್ತಾರೆ, ಅವ್ರದ್ದೇನೂ ತಪ್ಪೇ ಇರೋದಿಲ್ಲ, ನನ್ನ ಕೋಪದಲ್ಲಿ ನಾನು ಅವ್ರಿಗೆ ಬೈದ್ಬಿಡ್ತೀನಿ, ಬೈಸ್ಕೊಂಡು ಅವ್ನು ಹೋಗ್ಬಿಡ್ತಾನೆ, ಆದರೆ ಆ ಒಳಗಡೆ ನನಗೆ ರಿಗ್ರೆಟ್ ಇರುತ್ತೆ ಗೊತ್ತಾ, ಅಯ್ಯೋ ನಾನು ಏನಕ್ಕೆ ಬೈದೆ ಅವನಿಗೆ, ಸೈಲೆಂಟಾಗಿರ್ಬೋದಿತ್ತಲ್ವ ಆ ಮೂಮೆಂಟಲ್ಲಿ ಅಂತ. ಅಥವಾ ಕೆಲವೊಂದು ನಾನು ಸುಮಾರು ಕತೆಗಳನ್ನ ಹೇಳಿದ್ದೀನಿ, ಆ ಕತೆಗಳಲ್ಲೂ ಕೂಡ ಕೋಪದಲ್ಲಿ ಕೆಲವೊಂದು ಬೇಡವಾದಂಥ ಡಿಸಿಷನ್ನ ತೊಗೊಂಡಾಗ ಏನೇನೆಲ್ಲ ಆಗಿದೆ ಅಂತ. ನಮಗೆ ಕೋಪ ಬಂದಾಗ ಇನ್ನೊಬ್ರ ಜೊತೆ ಮಾತಾಡೋಕ್ಕಾಗಲಿಲ್ವಾ ಅಥವಾ ಅವ್ರ ಜೊತೆ ಬೆರೆಯೋಕ್ಕಾಗಲಿಲ್ವಾ? ಪರವಾಗಿಲ್ಲ, ಕೋಪ ಬಂದಾಗ ನಾವು ಎಲ್ಲದಕ್ಕೂ ಕೂಡ ಪ್ರತಿಕ್ರಿಯಿಸಬೇಕು ಅನ್ನೋ ಅವಶ್ಯಕತೆ ಖಂಡಿತವಾಗ್ಲೂ ಇಲ್ಲ. ಸೈಲೆಂಟಾಗಿದ್ದರೆ ಸಾಕು, ಸುಮ್ಮನೆ ನಾವು ಎಲ್ಲದಕ್ಕೂ ರಿಯಾಕ್ಟ್ ಮಾಡಬೇಕು ಅಂದ್ಕೊಂಡಾಗಲೇ ತೊಂದರೆಗಳು ಶುರುವಾಗೋದು. ಈಗ ನನ್ನ ಎದುರುಗಡೆ ಇರೋರು ಕೋಪ ಬಂದಿರುತ್ತೆ, ಅದು ನನಗೆ ಗೊತ್ತಿರುತ್ತೆ. ಅವ್ರ ಕೋಪ ಬಂದಾಗ ಸುಮ್ಮನೆ ಅವ್ರನ್ನ ನಾನು ಮಾತಾಡಿಸಿ ಕೆಣ್ಕೋದ್ರ ಬದಲು ಪರವಾಗಿಲ್ಲ ಅವ್ರ ಕೋಪ ಕಮ್ಮಿ ಆಗಲಿ ಅದಾದಮೇಲೆ ನಾನು ಮಾತಾಡ್ತೀನಿ ಅನ್ನೋ ತಾಳ್ಮೆ ನನ್ನಲ್ಲೂ ಇರಬೇಕು. ಅಥವಾ ನನಗೆ ಕೋಪ ಬಂದು ಯಾರು ನನ್ನನ್ನು ಮಾತಾಡ್ಸಕ್ಕೆ ಬಂದಾಗ ಅಥವಾ ಇನ್ಯಾರೋ ಅದೇ ಟೈಮಲ್ಲಿ ನನ್ನನ್ನು ಕೆಣಕಿದ್ರು ಅಂದರೆ ನಾವು ಆ ಸಮಯದಲ್ಲಿ ಸೈಲೆಂಟಾಗಿರೋದಕ್ಕೆ ಕಲಿಬೇಕು. ಯಾಕಂದರೆ ಕೋಪದಲ್ಲಿ ನಾವು ಏನೇ ಡಿಸಿಷನ್ ತೊಗೊಂಡ್ರೂ ಕೂಡ ಅದು ಯಾವತ್ತಿಗೂ ಸರಿ ಇರೋದಿಲ್ಲ. ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ಸುಮ್ಮನೆ ಕೋಪ ಬಂದಾಗ ನಾವು ಮಾತಾಡಿ ಅವ್ರಿಗೆ ಬೈದು ಅಥವಾ ಇನ್ನೇನೋ ಮಾಡಿ ಅವ್ರಿಗೂ ಹರ್ಟ್ ಮಾಡಿ ನಮಗೂ ಹರ್ಟ್ ಮಾಡ್ಕೊಳ್ಳೋದ್ರಲ್ಲಿ ಏನು ಸರಿ ಇದೆ? ಆಮೇಲೆ ಕೋಪ ಬಂದಾಗ ಒಂದು ಯೋಚನೆ ಮಾಡಬೇಕು. ಅಫ್ಕೋರ್ಸ್ ನಾನಾಗಲೇ ಹೇಳ್ದಂಗೆ ಯೋಚನೆ ಮಾಡೋದು ಕೂಡ ತುಂಬ ಕಷ್ಟ ಕೋಪದಲ್ಲಿದ್ದಾಗ, ಬಟ್ ಒನ್ ಥಿಂಗ್ ನಾವೇನಾದರೂ ಯೋಚನೆ ಮಾಡಲೇಬೇಕು ಅನ್ನೋದಾದರೆ, ಈಗ ಈ ಸಿಚುವೇಶನಲ್ಲಿ ನಾನು ರೆಸ್ಪಾಂಡ್ ಮಾಡೋ ಅವಶ್ಯಕತೆ ಇದೆಯಾ? ಅಂದರೆ ನಮ್ಮ ಎದುರುಗಡೆ ಇರೋರು ಏನಾದರೂ ಮಾತಾಡಿಸ್ತಿರ್ಬೋದು, ಅವ್ರು ಏನಾದರೂ ಪ್ರಶ್ನೆ ಕೇಳ್ತಿರ್ಬೋದು, ಆ ಮೊಮೆಂಟಲ್ಲಿ ನಮಗೆ ರಿಯಾಕ್ಟ್ ಮಾಡುವಂಥ ಅವಶ್ಯಕತೆ ಇದೆಯಾ ಫಸ್ಟ್ ತಿಳ್ಕೋಬೇಕು. ಮಾಡಲೇಬೇಕು ಅನ್ನೋದಾದರೆ ತಾಳ್ಮೆಯಿಂದ ಮಾಡೋಣ, ಇಲ್ವಾ ಮಾಡೋದೇ ಬೇಡ, ಸ್ವಲ್ಪ ಸಮಯದ ನಂತರ ಮಾಡೋಣ. ಒಟ್ಟಿನಲ್ಲಿ ಕೋಪ ಬಂದಾಗ ರಿಯಾಕ್ಟ್ ಮಾಡೋಕ್ಕೆ ಹೋಗಲೇಬೇಡಿ ಅಷ್ಟೇ.
ಯಾಕಂದರೆ ನಾನು ಕೂಡ ತುಂಬ ನೋಡಿದ್ದೀನಿ, ಕೋಪ ಮಾಡಿದಾಗ ನಾನು ಯಾವ ರೀತಿ ರಿಯಾಕ್ಟ್ ಮಾಡಿದ್ದೀನಿ, ನನಗೆ ಜನ ಯಾವ ರೀತಿ ರಿಯಾಕ್ಟ್ ಮಾಡಿದ್ದಾರೆ ಅಂತ. ಸೊ ಹಾಗಾಗಿ ಸ್ವಲ್ಪ ತಾಳ್ಮೆ ಕಲ್ತ್ಕೊಂಡ್ರೆ ನಾವು ತುಂಬಾ ಒಳ್ಳೆಯದಾಗುತ್ತೆ, ಕೇವಲ ನಮಗಲ್ಲ ನಮ್ಮ ಸುತ್ತಮುತ್ತ ಇರೋವಂಥ ವ್ಯಕ್ತಿಗಳಿಗೂ ಕೂಡ. ಐ ಹೋಪ್ ನಿಮ್ಮೆಲ್ರಿಗೂ ಕೂಡ ಈ ಒಂದು ಪಾಡ್ಕಾಸ್ಟಿಂದ ಹಾಗೆ ನನ್ನ ಮಾತುಗಳಿಂದ ಒಂದು ಒಳ್ಳೆಯ ಸಂದೇಶ ಸಿಕ್ಕಿದೆ ನಾನು ಭಾವಿಸ್ತೀನಿ. ಹಾಗಾಗಿದ್ದಲ್ಲಿ ಈ ಒಂದು ಪಾಡ್ಕಾಸ್ಟನ್ನು ನಿಮ್ಮ ಆತ್ಮೀಯರ ಜೊತೆಗೂ ಕೂಡ ನೀವು ಶೇರ್ ಮಾಡಿ. ಮತ್ತು ನಾನು ಇನ್ನೂ ಮುಂದಿನ ಪಾಡ್ಕಾಸ್ಟೊಂದರಲ್ಲಿ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಪ್ರತಿಯೊಬ್ಬರು ಕೂಡ ಸುರಕ್ಷಿತವಾಗಿರಿ, ಪ್ರತಿಯೊಬ್ಬರು ಪ್ರತಿಯೊಬ್ಬರನ್ನ ಕೂಡ ಪ್ರೀತಿಸಿ. ಕೋಪ ಬಂದಿದ್ದ ಸಮಯದಲ್ಲಿ ದಯವಿಟ್ಟು ರಿಯಾಕ್ಟ್ ಮಾಡಬೇಡಿ. ಸದ್ಯಕ್ಕೀಗ ನೀವೆಲ್ಲರೂ ಕೂಡ ಕಣ್ಮುಚ್ಚಿ ನೆಮ್ಮದಿಯಿಂದ ನಿದ್ದೆ ಮಾಡಿ. ಗುಡ್ ನೈಟ್.